ಬಾಗಲಕೋಟೆ ಜಿಲ್ಲೆಯ ಕುಲಹಳ್ಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನ ಆಯ್ಕೆ ಮಾಡಲಾಯಿತು. ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕು ಕುಲಹಳ್ಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾನ್ಯ ಮಹಿಳೆಯ ಅಧ್ಯಕ್ಷ ಸ್ಥಾನಕ್ಕೆ ಸಂಗವ್ವ ಪರಪ್ಪ ಕೂವಳ್ಳಿ ಹಾಗೂ ಗೌರವ್ವ ಸಂಗಪ್ಪ ಆಸಂಗಿ, ಹಿಂದುಳಿದ ವರ್ಗ ಬಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಮಲ್ಲಪ್ಪ ಶಿವಲಿಂಗಪ್ಪ ತಂಬಾಕು ಮತ್ತು ಮಹಾದೇವಿ ಶಂಕರಯ್ಯ ಮಠಪತಿ ಈ ನಾಲ್ಕು ಜನ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದರು. ಗ್ರಾಮ ಪಂಚಾಯಿತಿಗೆ ಒಟ್ಟು 21 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದು ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕಾಗಿ ನಾಲ್ಕು ಜನ ಭಾಗವಹಿಸಿದ್ದು ಅದರಲ್ಲಿ ಸಂಗವ್ವ ಪರಪ್ಪ ಕೋವಳ್ಳಿ 15 ಮತಗಳನ್ನು ಪಡೆದು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ಮತ್ತು ಮಲ್ಲಪ್ಪ ಶಿವಲಿಂಗಪ್ಪ ತಂಬಾಕು ಉಪಾಧ್ಯಕ್ಷ ಸ್ಥಾನಕ್ಕೆ 14 ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಚುನಾವಣೆ ಅಧಿಕಾರಿಯಾಗಿ ಪಾಂಡುರಂಗ್ ಗಾಯಕ್ವಾಡ್ ಲೋಕೋಪಯೋಗಿ ಇಲಾಖೆ ಜಮಖಂಡಿ, ಸೋಮೇಶ್ ಹಿರೇಮಠ್ ಸಾಯಕ್ ಲೋಕೋಪಯೋಗಿ ಇಲಾಖೆ ಜಮಖಂಡಿ, ಗಿರಿಮಲ್ಲಪ್ಪ ಸಾವಳ್ಗಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಕುಲಹಳ್ಳಿ ಇವರ ನೇತೃತ್ವದಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಶುಭವನ್ನು ಹಾರೈಸಿ ಗ್ರಾಮದ ಸ್ಥಾನವನ್ನು ಅಲಂಕರಿಸಿ ಜವಾಬ್ದಾರಿಯನ್ನು ವಹಿಸಿದರು. ತದನಂತರ ತೇರ್ದಾಳ್ ಕ್ಷೇತ್ರದ ಶಾಸಕರಾದ ಸಿದ್ದು ಕೆ ಸವದಿ, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಪುಂಡಲೀಕ್ ಪಾಲ್ಬಾವಿ, ತಾಲೂಕು ಪಂಚಾಯಿತಿ ಸದಸ್ಯರಾದ ಹನುಮಂತ್ ತೇಲಿ ಹಾಗೂ ಇನ್ನುಳಿದ ಬಿಜೆಪಿಯ ಕಾರ್ಯಕರ್ತರು ಗ್ರಾಮದ ಹಿರಿಯರು ಸೇರಿ ಅವರಿಗೆ ಸನ್ಮಾನಿಸಿ ಹಾರೈಸಿ ಶುಭ ಕೋರಿದರು. ಕುಲ್ಲಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಇವತ್ತು ದಿನಾಂಕ 31/2021 ಚುನಾವಣೆ ನಡೆಯಿತು. ಅಧ್ಯಕ್ಷರ ಸ್ಥಾನಕ್ಕಾಗಿ ಸಂಗವ ಪರಪ್ಪ ಕೋವಳ್ಳಿ, ಗೌರವ ಸಂಗಪ್ಪ ಕಂಬಳೆ ಇಬ್ಬರು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದರು. ಒಟ್ಟು ಚುನಾವಣೆಯಾದ 21 ಮತಗಳ ಪೈಕಿ ಸಂಗವ ಪರಪ್ಪ ಕೋವಳ್ಳಿಯವರು 15 ಮತಗಳನ್ನು ಪಡೆದು ಕುಲ್ಲಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು. ಗೌರವ ಸಂಗಪ್ಪ ಕಂಬಳೆ ಇವರಿಗೆ 6 ಮತಗಳು ಬಂದವು. ಅದರಂತೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಒಟ್ಟು ಇಬ್ಬರು ನಾಮಪತ್ರಗಳನ್ನು ಸಲ್ಲಿಸಿದ್ದು ಮಹಾದೇವಿ ಶಂಕರಯ್ಯ ಮಠಪತಿ, ಮಲ್ಲಪ್ಪ ಶಿವಲಿಂಗಪ್ಪ ತಂಬಾಕು ಇಬ್ಬರು ನಾಮಪತ್ರ ಸಲ್ಲಿಸಿದ್ದು. ಮಹಾದೇವಿ ಶಂಕರಯ್ಯ ಮಠಪತಿಯವರು 6 ಮತಗಳನ್ನು ಪಡೆದಿದ್ದಾರೆ. ಮಲ್ಲಪ್ಪ ಶಿವಲಿಂಗಪ್ಪ ತಂಬಾಕಿಯವರು ಒಟ್ಟು 14 ಮತಗಳನ್ನು ಪಡೆದು ಕುಲ್ಲಳ್ಳಿ ಗ್ರಾಮ ಪಂಚಾಯತಿಯ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ಇಂದಿನ ಕಾರ್ಯಕ್ಕೆ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಹಾಗೂ ಎಲ್ಲ ಗ್ರಾಮಸ್ಥರು ಎಲ್ಲ ರೀತಿಯಿಂದ ಸಹಕಾರ ನೀಡಿ ಈ ಚುನಾವಣೆಯನ್ನು ಅತ್ಯಂತ ಸುವ್ಯವಸ್ಥಿತವಾಗಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರೆಲ್ಲ ತಾಲೂಕು ಆಡಳಿತ ಪರವಾಗಿ ನಾವು ಧನ್ಯವಾದಗಳನ್ನು. ಯಾರು ಕಾರ್ಯಕರ್ತರು ಆರಿಸಿಕೊಟ್ಟಿರ್ತಾರೋ ಅವರ ಸಲಹೆ ಸೂಚನೆ ಮೇರೆಗೆ ನೀವು ಪಂಚಾಯಿತಿ ಆಡಳಿತ ಮಾಡಬೇಕು. ಯಾಕಂದ್ರೆ ಆಯುಷ್ ಬಂದ ಮೇಲೆ ಎಲ್ಲರೂ ನಾ ಅಧ್ಯಕ್ಷದನ್ನ ಅಂತ ಹೇಳಿ ಅವ್ರಿಗೆ ನೀವೇನು ಹಿಂಗೆ ಮಾಡಂಗಿಲ್ಲ. ಆದರೂ ಸಹಿತ ಹಿರಿಯರು ಮಾರ್ಗದರ್ಶನದಿಂದ ನೀವು ಕೆಲಸ ಕಾರ್ಯಗಳನ್ನು ಮಾಡಬೇಕು. ಯಾಕಂದ್ರೆ ಗ್ರಾಮ ಪಂಚಾಯತ್ಗೆ ಹೆಚ್ಚಿನ ಅನುದಾನ ಬರ್ತೈತಿ. ಯಾಕಂದ್ರೆ ನಮ್ಮ ಜಿಲ್ಲಾ ಪಂಚಾಯತಿ ಬರದಷ್ಟು ಅನುದಾನ ಗ್ರಾಮ ಪಂಚಾಯತ್ ಬರ್ತಿರ್ತೈತಿ. ಅದಕ್ಕೆ ಹಲವಾರು ಕಾರ್ಯಕ್ರಮಗಳು ಇರ್ತಾವ. ಅದನ್ನ ನಿಮ್ಮ ಊರ ಸುಧಾರಣೆ ಆಗಲ್ಲ ಅಂತ ಸುಧಾರಣೆ ಈ ಗ್ರಾಮ ಪಂಚಾಯತಿ ಕುಲ್ಲಳ್ಳಿಯಲ್ಲಿ ಆಗೈತಿ ಆಗೈತೆ ಅಂತ ಹೇಳಿ ನಿಮ್ಮ ಹೆಸರು ಕೊಡುವಂತ ನಿಮ್ಮ ಅವಧಿ ಒಳಗೆ ನಾವು ಮಾಡಬೇಕು. ಅದೇ ರೀತಿ ಈ ಸದಸ್ಯರು ಸಹಿತ ಸಹಕಾರ ಕೊಡಬೇಕು. ನೀವು ಅಧ್ಯಕ್ಷರಾದ್ರೂ ಸಹಿತ ಎಲ್ಲರೂ ಅಧ್ಯಕ್ಷರಿದ್ದಾಗ ನಾವು ಏನು ಅಧ್ಯಕ್ಷರು ಇಲ್ಲ ಸದಸ್ಯರು ಸಹಿತ ಅಧ್ಯಕ್ಷರ ಅಂತ ತಿಳ್ಕೊಂಡು ತಾವು ಕೆಲಸ ಕಾರ್ಯಗಳನ್ನು ಮಾಡಬೇಕು. ಆಗ ಹಂಗ ನಿಮಗ ದೇವರು